ಮಹಿಳಾ ಸಮಾಜ ಆನ್ಲೈನ್ ತರಗತಿಗೆ ಸ್ವಾಗತ ತರಗತಿ ಐದು ವಿಷಯ ಕನ್ನಡ ಪದ್ಯ ಭಾಗ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯವನ್ನು ಬರೆದಂಥವರು ಚಂದ್ರಶೇಖರ್ ಪಾಟೀಲರು ಶುಭೂದೆಯ ಮಕ್ಕಳೇ ಮಕ್ಕಳೇ ಈ ದಿನದ ಪದ್ಯದ ಬಗ್ಗೆ ತಿಳಿಯುವ ಮೊದಲು ನಮ್ಮ ನಾಡು ನುಡಿಯ ಬಗ್ಗೆ ತಿಳಿಯೋಣ ನಮ್ಮ ನಾಡು ಯಾವುದು ಕನ್ನಡ ನಾಡು ನಮ್ಮ ಭಾಷೆ ಕನ್ನಡ ಭಾಷೆ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವಿದೆ ಹಲವು ಸಾಮ್ರಾಜ್ಯಗಳ ಆಳ್ವಿಕೆಯ ನಂತರ ಕನ್ನಡ ನಾಡು ಹರಿದು ಚಿಂದಿಯಾದ ಕಾಲ ಹೊಂದಿತ್ತು ಕನ್ನಡಿಗರು ಚಳುವಳಿಯ ಮೂಲಕ ನ್ಯಾಯ ಪಡೆಯಲು ಹೋರಾಟ ನಡೆಸಿದರು ಅಂದಿನ ಏಕೀಕರಣ ಚಳುವಳಿಯನ್ನು ಸ್ಮರಿಸಬಹುದು ಕನ್ನಡ ನಾಡಿಗಾಗಿ ಇತರ ಭಾಷಿಕರಿಂದ ಪದೇ ಪದೇ ಅಘಾತ ಉಂಟಾಗುತ್ತಿತ್ತು ಅಂತಹ ಸಮಯದಲ್ಲಿ ಕನ್ನಡಕ್ಕಾಗಿ ಕೆಲವು ಮಹನೀಯರು ಹೋರಾಟ ನಡೆಸಿದರು ಸಾವಿರದ ಒಂಬೈನೂರ ಐವತ್ತಾರನೇ ನವೆಂಬರ್ ಒಂದರಂದು ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಬಂತು ಆಗ ಅದನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಯಿತು ಆದರೂ ವಿವಿಧ ಪ್ರಾಂತ್ಯಗಳಿಗೆ ಹಂಚಿ ಹೋಗಿದ್ದಂತಹ ನಮ್ಮ ನಾಡು ಮುಂಬೈ ಮದ್ರಾಸ್ ಕೊಡಗು ಪ್ರಾಂತ್ಯಗಳಾಗಿ ಹಂಚಿ ಹೋಗಿತ್ತು ಆಗ ಅನೇಕ ಕನ್ನಡಿಗರು ಹೋರಾಟ ನಡೆಸಿದರು ಅದರ ಪ್ರತಿಫಲವಾಗಿ ಅವರ ಒಂದು ಶ್ರಮದ ಪ್ರತಿಫಲವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕನ್ನಡಿಗರ ಆಶಯದಂತೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂಬ ಹೆಸರಿನಲ್ಲಿ ಉದಯವಾಯಿತು ನಾವು ನಮ್ಮ ಕನ್ನಡ ಭಾಷೆ ನಾಡಿಗಾಗಿ ಸದಾ ಕಾಲ ಹೋರಾಡಬೇಕು ಕನ್ನಡಿಗರಾದ ನಾವು ನಮ್ಮ ಮಾತೃಭಾಷೆಯನ್ನು ರಕ್ಷಿಸಬೇಕು ಗೌರವಿಸಬೇಕು ನಮಗೆ ನಮ್ಮ ನಾಡು ನುಡಿಯ ಬಗ್ಗೆ ಅಭಿಮಾನವಿರಬೇಕು ಮಕ್ಕಳೇ ನಾವು ಪದ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಈ ಪದ್ಯವನ್ನು ಬರೆದಂತಹ ಕವಿ ಚಂಪಾ ಎಂಬ ಹೆಸರಿನ ಸಂಕ್ಷಿಪ್ತ ನಾಪನದಿಂದ ಪ್ರಸಿದ್ಧರಾಗಿರುವ ಚಂದ್ರಶೇಖರ್ ಪಾಟೀಲರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ ನೋಡಿ ಈ ಚಿತ್ರದಲ್ಲಿರುವವರೇ ಚಂದ್ರಶೇಖರ್ ಪಾಟೀಲರು ಇವರೇ ಕನ್ನಡ ಕನ್ನಡ ಪರ್ರಿ ನಮ್ಮ ಸಂಗಡ ಪದ್ಯವನ್ನು ಬರೆದಂತಹ ಕವಿ ಇವರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಪರಿಚಯ ಕವಿ ಚಂದ್ರಶೇಖರ್ ಪಾಟೀಲ ಚಂಪಾ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಕೃತಿಗಳು ಬಾನುಲಿ ಮದ್ಯಬಿಂದು ಗಾಂಧಿ ಸ್ಮರಣೆ ಶಾಲ್ಮಲ ಮೊದಲಾದವು ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಈಗ ಪದ್ಯದ ಒಂದು ಪ್ರವೇಶವನ್ನು ನಾವು ಮಾಡೋಣ ಕನ್ನಡ ನಾಡು ನುಡಿಯ ಬಗ್ಗೆಗೆ ಅಭಿಮಾನವಿರಬೇಕು ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕು ಅದಕ್ಕಾಗಿ ನಾವೆಲ್ಲರೂ ಹೊಂದಾಗಬೇಕು ನಮ್ಮ ನಾಡು ಕನ್ನಡ ನಾಡು ಅಥವಾ ಕನ್ನಡ ನುಡಿಯ ಬಗ್ಗೆ ನಮಗೇನಿರಬೇಕು ಅಭಿಮಾನ ಇರಬೇಕು ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಆ ಒಂದು ಅಭಿಮಾನ ಇರಬೇಕು ತಮ್ಮ ನಾಡು ನುಡಿಯನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು ನಾವೆಲ್ಲ ಏನು ಮಾಡಬೇಕು ಕನ್ನಡ ನಾಡನ್ನು ಕಟ್ಟೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಮುಂದೆ ಬರಬೇಕು ಅಷ್ಟೇ ಅಲ್ಲ ನಮ್ಮ ಕನ್ನಡ ಮಾಳಿಗೆ ಭಾಷೆ ಅನ್ನೋದು ಏನಾಗಬೇಕು ಇಡೀ ಕನ್ನಡ ಬಾಳಿಗೆ ಏನಾಗಬೇಕು ಅನ್ನ ಕೊಡುವಂತಹ ಒಂದು ಭಾಷೆ ಆಗಬೇಕು ಅದಕ್ಕಾಗಿ ಎಲ್ಲರೂ ಬನ್ನಿ ಕೈ ಜೋಡಿಸೋಣ ಎಂಬುದು ಕವಿಯ ಆಶೆಯಾಗಿದೆ ಅದಕ್ಕಾಗಿ ಎಲ್ಲ ಕನ್ನಡಿಗರು ಮುಂದೆ ಬರಬೇಕು ಎಲ್ಲರೂ ಬಂದು ಕೈ ಜೋಡಿಸೋದು ಕೈ ಜೋಡಿಸಿ ನಮ್ಮ ನಾಡು ನುಡಿಯನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸೋಣ ಅಂತ ಈಗ ಹೇಳುವುದೇ ಈ ಒಂದು ಕವಿಯ ಆಶಯವಾಗಿದೆ ಈಗ ಪದ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಪದಗಳ ಅರ್ಥ ನೋಡೋಣ ಹಾಸರ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಸೂರ್ಯ ಬರ್ರಿ ಅಂದರೆ ಬನ್ನಿರಿ ಸಂಗಡ ಜೊತೆ ಹೊಟ್ಟೆಗೆ ಅನ್ನ ಹಸಿವಿಗೆ ಆಹಾರ ಈಗ ಮಕ್ಕಳ ನೋಡಿ ಈ ಚಿತ್ರದಲ್ಲಿ ಕರ್ನಾಟಕದ ಒಂದು ಭೂಪಟ ಇದೆ ನೋಡಿ ಕರ್ನಾಟಕದ ಒಂದು ಭೂಪಟ ಇದು ನಮ್ಮ ಕನ್ನಡ ಬಾವುಟದಲ್ಲಿ ಯಾವ ಯಾವ ಬಣ್ಣಗಳಿದೆ ಎರಡು ಬಣ್ಣಗಳಿದೆ ಯಾವುದಿದು ಕೆಂಪು ಮತ್ತು ಹಳದಿ ಬಣ್ಣದ ಬಾವುಟವನ್ನು ನಾವು ಹೊಂದಿದ್ದೇವೆ ನೋಡಿ ಈಗ ಪದ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಸಲ ಪದ್ಯವನ್ನು ನಾನು ಓದ್ತೀನಿ ನೀವು ಬುಕ್ ತೆಗೆದು ಇರಿ ನನ್ನ ಜೊತೆ ನೀವು ಆಡೋದಕ್ಕೆ ಪ್ರಯತ್ನ ಪಡಿ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕರೆದು ಬರಲಿ ಹರಿವು ಚಿನ್ನ ಬರಲಿ ಹರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಹಾಸರ ನೆತ್ತಿಗೊಂದು ಹಾಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತನ್ನ ಬೆಳಕು ನೇಸರ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮಲಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಬರ್ರಿ ನಮ್ಮ ಸಂಗಡ ಬರ್ರಿ ನಮ್ಮ ಸಂಗಡ ಮಕ್ಕಳ ಈಗ ಪದ್ಯವನ್ನು ಪದ್ಯದ ಒಂದು ಸಾರಾಂಶವನ್ನು ನೋಡೋಣ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕರ್ನಾಟಕದಲ್ಲಿ ವಾಸಿಸುವ ಎಲ್ಲರೂ ಹೇಳಬೇಕು ಏನಂತ ನಮ್ಮ ಉಸಿರಬೇಕು ಅಂದರೆ ಹೇಳಬೇಕು ಎಲ್ಲರೂ ಹೇಳಬೇಕು ಏನಂತ ನಮ್ಮ ನುಡಿ ಕನ್ನಡ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು ನಮ್ಮ ನಾಡು ಸಿರಿನಾಡನ್ನು ಕಟ್ಟಲಿಕ್ಕೆ ಈ ಒಂದು ಶ್ರೀಮಂತಿಕೆಯ ನಾಡನ್ನು ಕಟ್ಟೋದಿಕ್ಕೆ ಏನು ಮಾಡಬೇಕು ಈ ಒಂದು ಶ್ರೀಮಂತ ನಾಡು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಇಲ್ಲಿ ಹಲವಾರು ಕವಿಗಳು ಜನಿಸಿದಂಥ ನಾಡಿದೆ ಅನೇಕ ರಾಜರು ಆಳ್ವಿಕೆ ನಡೆಸಿ ಅನೇಕ ಕೊಡುಗೆಗಳನ್ನು ನಮ್ಮ ನಾಡಿಗೆ ಕೊಟ್ಟಂತಹ ಒಂದು ನಾಡಿದ್ದು ಇಂತಹ ನಾಡನ್ನು ನಾವು ಕಟ್ಟೋದಿಕ್ಕೆ ಎಲ್ಲರೂ ನಮ್ಮ ಜೊತೆ ಒಟ್ಟಾಗಿ ಬನ್ನಿ ಎಲ್ಲರೂ ಸೇರಿ ನಮ್ಮ ಒಂದು ಶ್ರೀಮಂತಿಕೆಯ ಒಂದು ಸಿರಿವಂತ ನಾಡನ್ನು ಕಟ್ಟೋಣ ಬನ್ನಿ ಅಂತ ಕವಿ ಹೇಳ್ತಾ ಇದ್ದಾರೆ ಎರಡನೇ ಪದ್ಯ ಕೈಯ ತುಂಬ ಕೆಲಸ ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಹರಿವು ಚಿನ್ನ ಇಲ್ಲಿ ಕನ್ನಡಿಗರು ಯಾವಾಗಲೂ ಮೈ ಮುರಿದು ಕೆಲಸ ಮಾಡಬೇಕು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನೋಡಿ ಇಲ್ಲೆಲ್ಲ ಕೆಲಸ ಮಾಡ್ತಾರೆ ಎಲ್ಲ ವಿವಿಧ ರಂಗಗಳಲ್ಲಿ ಕಷ್ಟಪಟ್ಟು ಮೈ ಮುರಿದು ಕೆಲಸ ಮಾಡ್ತಾಯಿದ್ದ ಇದ್ದಾರೆ ಕನ್ನಡಿಗರು ಕನ್ನಡಿಗರೆಲ್ಲ ಶ್ರಮವಹಿಸಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅವರಿಗೆ ಹೊಟ್ಟೆ ತುಂಬ ಏನು ಬೇಕು ಅನ್ನ ಬೇಕು ತಿನ್ನೋದಕ್ಕೆ ಹೊಟ್ಟೆ ತುಂಬ ಅನ್ನ ಬೇಕು ಕನ್ನಡಿಗರಾದ ನಾವೆಲ್ಲರೂ ಏನು ಮಾಡಬೇಕು ಅಕ್ಷರವನ್ನು ಕಲಿಬೇಕು ಎಲ್ಲ ಭಾಷೆ ಅಕ್ಷರಗಳನ್ನು ಕಲೀರಿ ಅದರಲ್ಲೂ ಕನ್ನಡ ಅಕ್ಷರಗಳನ್ನು ಪ್ರತಿಯೊಬ್ಬರೂ ಕಲಿಬೇಕು ಮತ್ತು ಎಲ್ಲ ಭಾಷೆಗಳನ್ನು ಕಲಿತು ನೀವು ಜ್ಞಾನ ಸಂಪಾದನೆ ಮಾಡಿ ಬುದ್ಧಿವಂತರಾಗಬೇಕು ಕನ್ನಡಿಗರಿಗೆ ತಮ್ಮ ಕನ್ನಡ ಭಾಷೆಯ ಬಗ್ಗೆ ತಿಳಿವಳಿಕೆ ಮೂಡಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಹಾಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಇಲ್ಲಿ ಹೇಳ್ತಾಯಿದ್ರೆ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಹಾಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಇಲ್ಲಿ ಇಲ್ಲಿ ಶ್ರಮ ವಹಿಸಿ ದುಡಿದಂತಹ ಕನ್ನಡಿಗರಿಗೆ ಏನು ಬೇಕು ಹೊಟ್ಟೆ ತುಂಬ ಊಟ ಮತ್ತು ಮೈಯ ತುಂಬ ಏನಿರಬೇಕು ಬಟ್ಟೆ ಬೇಕು ನಾವು ಹೊಟ್ಟೆ ತುಂಬ ಅನ್ನ ತಿಂದಾಗ ನಾವು ಏನು ಮಾಡೋದು ಕಷ್ಟಪಟ್ಟು ಏನಕ್ಕೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಮತ್ತು ಬಟ್ಟೆಗೋಸ್ಕರ ನಾವು ದುಡಿಯೋದು ಅದಕ್ಕೋಸ್ಕರ ನಮ್ಮ ಮೈಯ ತುಂಬ ಬಟ್ಟೆಗೆ ಬೇಕು ಅಷ್ಟೇ ಅಲ್ಲ ಕನ್ನಡಿಗರೆಲ್ಲ ವಾಸಿಸಲು ಆಶ್ರಯ ಬೇಕು ಆಶ್ರಯ ಅಂದರೆ ನಾವೆಲ್ಲ ಅಲ್ಲಿ ವಾಸ ಮಾಡಬೇಕು ಅಂದರೆ ಏನು ಬೇಕು ನಮಗೆ ಆಶ್ರಯ ಅಂದರೆ ಒಂದು ಮನೆ ಬೇಕು ನಮಗೆ ಸೂರು ಬೇಕು ಮನೆ ಇರಲೇಬೇಕು ಕಷ್ಟಪಟ್ಟು ದುಡಿಯೋದೇನಕ್ಕೆ ಹೊಟ್ಟೆಗೆ ಅನ್ನ ಬೇಕು ಬಟ್ಟೆ ಬೇಕು ಜೊತೆಗೆ ಇರೋದಕ್ಕೆ ಮನೆ ಇರಬೇಕು ಯಾವುದೇ ಕಷ್ಟ ಇರ್ಬೋದು ಆದರೆ ಕನ್ನಡಿಗರು ಬೆಳೆದಂತಹ ಬೆಳೆಗೆ ಒಳ್ಳೆಯ ಫಲ ಕೊಡಬೇಕು ಅಂದರೆ ಕನ್ನಡಿಗರು ಬೀಜವನ್ನು ಬಿತ್ತಿದಾಗ ಅದು ನೋಡಿ ಬೀಜ ಬಿತ್ತಿದಾಗ ಏನಾಗ್ತಾಯಿದೆ ಅದು ಮೊಳಕೆ ಹೊಡೆದು ಚಿಗುರು ಇದೆ ನಂತರ ಅದೇನಾಗಿದೆ ಬೆಳೆದು ದೊಡ್ಡದಾಗಿ ಒಳ್ಳೆಯ ಪ್ರತಿಫಲ ಫಲವನ್ನು ಅದು ಕೊಡ್ತಾ ಇದೆ ಅದೇ ರೀತಿ ನಮ್ಮಲ್ಲಿ ಜ್ಞಾನ ಎಂಬ ಮೊಳಕೆ ನಮ್ಮಲ್ಲಿ ಹೊಡೆದಾಗ ಜ್ಞಾನದ ಬೆಳಕು ನಮ್ಮಲ್ಲಿ ಚೆಲ್ಲಿದಾಗ ಅದು ಎಲ್ಲ ಕಡೆ ಆ ಜ್ಞಾನದ ಬೆಳಕು ಹರಡುವಂತಾಗಬೇಕು ಅದು ಯಾವ ರೀತಿ ಹರಡಬೇಕು ಅಂದರೆ ಸೂರ್ಯ ಹೃದಯಿಸಿದಾಗ ಅವನೇನು ಮಾಡ್ತಾರೆ ತನ್ನ ಬೆಳಕನ್ನು ಭೂಮಿಯ ತುಂಬ ಚೆಲ್ಲತ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯನ ಬೆಳಕು ಇಡೀ ಭೂಮಿಯ ತುಂಬ ಹರಡ್ತಾ ಇದೆಯಲ್ಲ ಅದೇ ರೀತಿ ನಮ್ಮ ಜ್ಞಾನದ ದೀಪ ಹೊಂದು ಬೆಳಗಿ ಅದು ಎಲ್ಲ ಕಡೆ ಪ್ರಜ್ವಲಿಸಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಹೆದೆಯ ತುಂಬಿ ತುಳಕಬೇಕು ಪ್ರೀತಿಯ ಬೆಳದಿಂಗಳು ನೋಡಿ ಕನ್ನಡಿಗರ ಕಣ್ಣು ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಮೂರನೇ ಚರಣದಲ್ಲಿ ತಲೆಯ ತುಂಬ ಬೆಂಕಿ ಅಂದರೆ ಕನ್ನಡಿಗರಲ್ಲಿ ವಿಚಾರಧಾರೆಗಳು ಬೇಕಾದಷ್ಟು ವಿಚಾರಧಾರೆಗಳು ತುಂಬಿಕೋಬೇಕು ಎಲ್ಲ ವಿಷಯಗಳನ್ನು ತಿಳಿದಂಥ ಕನ್ನಡಿಗರಲ್ಲಿ ಜ್ಞಾನ ದೀಪ ಅನ್ನೋದು ಬೆಳಗಬೇಕು ತಲೆಯ ತುಂಬ ನಮ್ಮ ಜ್ಞಾನವನ್ನು ತುಂಬಿಸ್ಕೊಂಡಾಗ ಅದೇನಾಗುತ್ತೆ ಆ ಬೆಂಕಿ ಅಂದರೆ ನಮ್ಮ ಜ್ಞಾನದ ಒಂದು ದೀಪ ನಮ್ಮಲ್ಲಿ ಬೆಳಗಬೇಕು ಆಗ ಎಲ್ಲ ಕಣ್ಣಡಿಗರ ಕಣ್ಣಲ್ಲಿ ಏನಾಗಬೇಕು ನೋಡಿ ಕನ್ನಡಿಗರ ಕಣ್ಣಲ್ಲಿ ಏನಾಗಬೇಕು ಜ್ಞಾನದ ಒಂದು ಜ್ಯೋತಿ ಬೆಳಗಬೇಕು ಕನ್ನಡಿಗರ ಮನಸ್ಸು ಪ್ರೀತಿಯಿಂದ ತುಂಬಬೇಕು ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಬೇಕು ಪ್ರತಿಯೊಬ್ಬರಲ್ಲೂ ಒಬ್ಬರಿಂದ ಒಬ್ಬರಿಗೆ ಪ್ರೀತಿ ಇರಬೇಕು ಎಲ್ಲರೂ ಪ್ರೀತಿಯನ್ನು ಹಂಚುವಂಥವರಾಗಬೇಕು ಎಲ್ಲರಲ್ಲೂ ಪ್ರೀತಿ ಎಂಬ ಒಂದು ಬೆಳಕು ಎಲ್ಲ ಕಡೆ ಚೆಲ್ಲಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಇಂತಹ ಒಂದು ಸುಂದರವಾದ ನಾಡು ಅಂದರೆ ನಮ್ಮ ಒಂದು ಶ್ರೀಮಂತಿಕೆಯಿಂದ ಕೂಡಿದಂತಹ ನಾಡು ಇಲ್ಲಿ ಅನೇಕ ಕವಿಗಳು ರಾಜರು ಆಳಿದಂತಹ ಒಂದು ನಾಡು ಇಂತಹ ಶ್ರೀಮಂತಿಕೆಯ ನಾಡು ಅಂದರೆ ನಮ್ಮ ನಾಡು ಕನ್ನಡ ನಾಡು ಭಾಷೆ ಇಂತಹ ಒಂದು ಶ್ರೀಮಂತಿಕೆಯ ನಾಡನ್ನು ಕಟ್ಟಬೇಕು ನಾವೆಲ್ಲ ಆ ಶ್ರೀಮಂತಿಕೆಯ ನಾಡನ್ನು ಕಟ್ಟಬೇಕಾದರೆ ಎಲ್ಲರೂ ಒಗ್ಗಟ್ಟಿನಿಂದ ಬನ್ನಿ ಕನ್ನಡಿಗರಾದ ನಾವೆಲ್ಲ ಏನು ಮಾಡಬೇಕು ಕಷ್ಟಪಟ್ಟು ದುಡಿಬೇಕು ವಿದ್ಯೆ ಎಂಬ ಜ್ಞಾನ ದೀಪವನ್ನು ಬೆಳಗಬೇಕು ಪ್ರತಿಯೊಬ್ಬರಲ್ಲೂ ಅಕ್ಷರವನ್ನು ಕಲಿಸಬೇಕು ಅಕ್ಷರ ಜ್ಞಾನವನ್ನು ಬೆಳಗಿಸಿ ಎಲ್ಲರಲ್ಲೂ ಜ್ಞಾನ ಜ್ಯೋತಿಯನ್ನು ನಾವು ಬೆಳಗಿಸಬೇಕು ಅಂದರೆ ಎಲ್ಲರ ಹೃದಯದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಮೂಡಿಸಬೇಕು ನಮ್ಮ ಕನ್ನಡ ನಾಡಿನ ಹಿರಿಮೆ ನಾಡಿನ ವೈಶಿಷ್ಟ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಗೊತ್ತಾಗುವಂತೆ ನಾವು ಮಾಡಬೇಕು ಕನ್ನಡ ನಾಡನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡೋಣ ಬನ್ನಿ ನಮ್ಮ ಜೊತೆ ಬನ್ನಿ ಬರ್ರಿ ನಮ್ಮ ಸಂಗಡ ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಬನ್ನಿ ನಾವು ಒಂದು ಶ್ರೀಮಂತಿಕೆಯ ನಾಡನ್ನು ಒಂದು ಶ್ರೀಮಂತಿಯ ಕನ್ನಡ ಶ್ರೀಮಂತಿಕೆಯ ಕನ್ನಡ ನಾಡನ್ನು ಕಟ್ಟೋಣ ಅಂತ ಕವಿ ಎಲ್ಲರನ್ನು ಕರಿತಾ ಇದ್ದಾರೆ ನೋಡಿ ಎಲ್ಲರೂ ಹೊಟ್ಟಾಗಿ ಏನು ಮಾಡ್ತಾಯಿದ್ರೆ ನಮ್ಮ ಒಂದು ಕನ್ನಡ ಬಾವುಟವನ್ನು ನಾವು ಆರಿಸ್ತಾ ಇದ್ದೀವಿ ಮೊನ್ನೆ ತಾನೇ ನಾವೇನು ಮಾಡಿದ್ವಿ ನವೆಂಬರ್ ಒಂದರಂದು ಏನಿತ್ತು ಕನ್ನಡ ರಾಜ್ಯೋತ್ಸವ ಇತ್ತು ಆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೇ ಮೀಸಲಾಗಿರಬಾರ್ದು ನಮ್ಮ ನಾಡನ್ನು ಅಭಿವೃದ್ಧಿಪಡಿಸಬೇಕು ನಮ್ಮ ದೇಶವ ನಮ್ಮ ರಾಜ್ಯವನ್ನು ಒಂದು ಉತ್ತುಂಗ ಮಟ್ಟಕ್ಕೆ ನಾವು ತಗೊಂಡು ಹೋಗಬೇಕು ಅಂದರೆ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಬೇಕು ಅಂತ ಕವಿ ಒಂದು ಈ ಪಥ್ಯದಲ್ಲಿ ಇದ್ದಾರೆ ನೋಡಿ ಕನ್ನಡ ಬಾವುಟವನ್ನು ಹಿಡ್ಕೊಂಡಿದ್ದಾರೆ ಬರೀ ಕನ್ನಡ ಬಾವುಟವನ್ನು ಹಿಡಿಬ ಹಿಡಿಯೋದೊಂದೇ ಅಲ್ಲ ಕನ್ನಡ ನಾಡು ನುಡಿಗಾಗಿ ನಾವೆಲ್ಲರೂ ಹೋರಾಟ ನಡೆಸಬೇಕು ನಡೆಸ್ತಾನೇ ಇರಬೇಕು ಅನ್ನೋದು ಕವಿಯ ಒಂದು ಆಸೆ ಆಗಿದೆ ಮಕ್ಕಳ ಈಗ ಇಷ್ಟೊತ್ತು ನಾನು ಪದ್ಯ ಮಾಡಿದೆ ನಿಮಗೂ ಅರ್ಥ ಆಗಿದೆ ನೀವೆಲ್ಲ ನಿಮ್ಮ ನಾಡು ಮತ್ತು ರಾಜ್ಯ ನಿಮ್ಮ ಭಾಷೆ ನಿಮಗಾಗಿ ಮಾಡಬೇಕು ಹೋರಾಟ ಮಾಡಬೇಕು ನೀವೂ ಈಗ ಚಿಕ್ಕ ಮಕ್ಕಳ ಮುಂದೆ ನೀವೇ ಬೆಳೆದು ದೊಡ್ಡವರಾಗಿ ಈ ನಾಡಿನ ಪ್ರಜೆಗಳಾಗುವಂಥ ಮಕ್ಕಳು ನಿಮ್ಮಲ್ಲಿ ನಿಮ್ಮ ನಾಡು ಮತ್ತು ನಿಮ್ಮ ಭಾಷೆಯ ಬಗ್ಗೆ ಅಭಿಮಾನ ಮಾತೃಭಾಷೆಯ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕು ಬೆಳೆಸ್ಕೋತಿರಲ್ಲ ಮಕ್ಕಳ ನೀವು ಬೆಳೆಸ್ಕೋತೀರ ಅಂತ ನಾನು ನಂಬಿದ್ದೇನೆ ಈಗ ಪದ್ಯ ಅರ್ಥ ಆಗಿದೆ ಅಂದರೆ ಇಲ್ಲಿ ನಾನು ಗೃಹ ಕಾರ್ಯ ಕೊಟ್ಟಿದ್ದೀನಿ ನೋಡಿ ಮಕ್ಕಳ ಮೊದಲನೇ ಪ್ರಶ್ನೆ ಎಲ್ಲೆಲ್ಲೂ ಏನೆಂದು ಉಸಿರಬೇಕು ನಾವೆಲ್ಲ ಕಡೆ ಏನಂತ ಉಸಿರಬೇಕು ನಮ್ಮಲ್ಲಿ ಏನಿರಬೇಕು ನಾವು ಏನಂತ ಹೇಳಬೇಕು ನಮ್ಮೆಲ್ಲ ಎಂದು ನಾವೆಲ್ಲ ಉಸಿರಬೇಕು ಅಲ್ವಾ ಕೈಯ ತುಂಬ ಏನು ಬೇಕು ನಮಗೆ ಕೈ ತುಂಬ ಏನಿರಬೇಕು ನಾವೆಲ್ಲ ಸೋಮಾರಿಗಳಾಗಿರಬಾರ್ದು ಕನ್ನಡಿಗರೆಲ್ಲ ಏನಾಗಿರಬೇಕು ನಮ್ಮ ಕೈಯ ತುಂಬ ಕೆಲಸ ಬೇಕು ನಮಗೆ ಕೈಯ ತುಂಬ ಕೆಲಸ ಬೇಕು ನೇಸರ ಏನನ್ನು ಬಿತ್ತಬೇಕು ನೇಸರ ಅಂದರೆ ಸೂರ್ಯ ಸೂರ್ಯ ಏನನ್ನು ಬಿತ್ತಬೇಕು ಸೂರ್ಯ ಭೂಮಿಯ ತುಂಬ ತನ್ನ ಬೆಳಕನ್ನು ಬಿತ್ತಬೇಕು ಅಂತ ಹೇಳ್ತಾ ಇದ್ದಾರಲ್ವ ಕವಿ ಅದು ಅರ್ಥ ಆಯ್ತಲ್ವ ನಾನು ಉತ್ತರನೂ ಹೇಳಿದ್ದೀನಿ ಕರೆಕ್ಟಾಗಿ ನೀವು ಇದನ್ನು ಬರೆದು ನನಗೆ ಕಳಿಸ್ಬೇಕು ಮಕ್ಕಳು ಪ್ರತಿಯೊಬ್ಬರೂ ಗೃಹ ಕಾರ್ಯವನ್ನು ಮಾಡಲೇಬೇಕು ಧನ್ಯವಾದಗಳು